ಅವ್ರೇನಾದ್ರು ಸವಾಲು ಹಾಕೊಳ್ಳಿ, ಅವ್ರೇನಾದ್ರು ಸವಾಲು ಹಾಕೊಳ್ಳಿ, ಆ ಸವಾಲ್ಗೂ ನಮಗೂ ಸಂಬಂಧ ಇಲ್ಲ. ನಮ್ಮದು ಉದ್ದೇಶ ಇಷ್ಟೇ, ನಮ್ಮ ಕಾರ್ಯಕರ್ತರನ್ನ ಈ ಒಂದು ತಾಲೂಕಿನಲ್ಲಿ, ಈ ಹಾಸನ ತಾಲೂಕಿನಲ್ಲಿ ಆಗ್ಬೋದು, ಹಾಸನ ಜಿಲ್ಲೆಯಲ್ಲಾಗ್ಬೋದು, ಉಳಿಸ್ಕೊಬೇಕು. ನಾಳೆ ದಿನ ನಮ್ಮ ಪಕ್ಷನ ಇನ್ನೂ ಸದೃಢವಾಗಿ ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಅಷ್ಟೆ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದರೂ ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ, ಇದನ್ನು ಬರೆದಿಟ್ಕೊಳ್ಳಿ. ಬೇರೆ ಒಂದು ಯಾರು ಜನಸಾಮಾನ್ಯ ನಿಲ್ಲಿಸ್ತೀವಿ, ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತೀವಿ, ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟುಬಿಡಬೇಕು. ಯಾಕೆಂದರೆ ಹಾಸನ ಜಿಲ್ಲೆ ದಿವ ರೇವಣ್ಣ ಸಾಹೇಬ್ರಿಗಿಂತ ಅರ್ಥಂತ ವ್ಯಕ್ತಿ ಈ ಭೂಮಿಲೇ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಇಡೀ ಜಿಲ್ಲೆನ ಇವತ್ತು ಅವರು ಸದೃಢವಾಗಿ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ಕೊಂಬಂದಿದ್ದಾರೆ. ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6 ರಿಂದ 7 ಶಾಸಕರನ್ನು ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ. ಅವ್ರು ಬಿಟ್ಟರೆ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಈಗ ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ನೀವೇ ನೋಡ್ಕೊಂಬಂದಿದ್ದೀರಾ ಹೇಗೆ ಈಗ ಹಾಲಿ ಶಾಸಕರು ಹಾಸನ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತನ ಆಗ್ಬೋದು ಅಥವಾ ಒಂದು ಪಕ್ಷದ ಒಂದು ವ್ಯವಸ್ಥೆ ಆಗ್ಬೋದು, ಯಾವ ರೀತಿ 1 ನಿಮಿಷ ತಡೀರಪ್ಪ, 1 ನಿಮಿಷ, ಯಾವ ರೀತಿ ಒಂದು ಈ ಕಾರ್ಯಕರ್ತರನ್ನ ಡಿಸ್ಟರ್ಬ್ ಮಾಡೋದಲ್ಲಿ ನೋಡಿದಿರ. ಇವತ್ತು ಆ ಕಾರ್ಯಕರ್ತರ ಉಳಿಸ್ಕೋಬೇಕಾಗಿದೆ, ನಮ್ಮ ಪಕ್ಷನ ಮತ್ತೆ ಆ ತಾಲೂಕಿನಲ್ಲಿ ಒಂದು ಶಾಸಕ ಸ್ಥಾನನ ಕಾಣಬೇಕಾಗಿದೆ. ಅದು ಆದರೆ ನಿಮ್ಮ ಕುಟುಂಬದಿಂದ ಮಾತ್ರ ಸಾಧ್ಯ ಅಂತ ಇವತ್ತು ಕಾರ್ಯಕರ್ತರ ಅಪೇಕ್ಷೆ ಇದೆ, ಇವತ್ತು ಜನರ ಅಪೇಕ್ಷೆ ಇದೆ. ಅದೇನು ನಾವು ಹೋಗಿ ಅಲ್ಲಿ ಕಂಟೆಸ್ಟ್ ಮಾಡಬೇಕು, ನಾವು ಹೋಗೇನೋ ಯಾರ ಮೇಲೂ ಕಂಟೆಸ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲ. ಇವತ್ತು ಆ ತಾಲೂಕಿನಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಏನು ಹಾಸನ ಜಿಲ್ಲೆ ಅಂದರೆ JDS ಭದ್ರಕೋಟೆ ಅಂತ ಏನು ಇವತ್ತು ಕರಿತೀವಿ, ಹಾಸನ ತಾಲೂಕಿನಲ್ಲೂ ಕೂಡ ಅದನ್ನೇ ನಾವು ಮುಂದಿನ ದಿನಗಳಲ್ಲಿ ಆ ಸ್ಥಾನ ಏನು ಕಳ್ಕೊಂಡಿದ್ವಿ 2018ರಲ್ಲಿ, ಈಗ 2023ರಲ್ಲಿ ಸ್ಥಾನನ ಮತ್ತೆ ನಾವು ಮರುಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.